ಇನ್ನು ಎರಡನೇ ಕ್ಷೇತ್ರ ವಿರಾಜಪೇಟೆ. ವಿರಾಜಪೇಟೆಯಲ್ಲಿ ಬೋಪಣ್ಣರು ನಿರಂತರವಾಗಿ ಗೆಲ್ತವರ ಸ್ಪೀಕರ್ ಕೂಡ ಆಗಿದ್ರು. ಸೊ ಅವರು ಅಲ್ಲಿ ಅರುಣ್ ಮಾಚಯ್ಯ ಅಪೋಸಿಟ್ ಹದಿಮೂರು ಸಾವಿರದಲ್ಲಿ ಗೆದ್ದಿದ್ರು. ಹೌದು. ಸೊ ಇಲ್ಲಿ ಈ ಸಾರಿ ಬೋಪಯ್ಯ ಹಾಗೆ ರವಿ ಕುಶಲಪ್ಪ ಇಬ್ರು ಕೂಡ ಟಿಕೆಟ್ ಆಸ್ಪಿರೆಂಟ್ಸ್ ಇದೆ. ಸೊ ಕಾಂಗ್ರೆಸ್ ಇಂದ ಮಂತರ್ಗೌಡ ಹಾಗೆ ಪೊನ್ನಣ್ಣ ವೀಣಾ ಅಚ್ಚಯ್ಯ ಟಿಕೆಟ್ ಕೇಳ್ತಾ ಇದಾರೆ. ಸೊ ನೋಡ್ಬೇಕು ಏನ್ ಮಾಡ್ತಾರೆ ಕಾಂಗ್ರೆಸ್ ಅಲ್ಲಿ ಯಾರಿಗೆ ಕೊಡ್ತಾರೆ ಅಂತ. ಯಾರು ಕೊಟ್ಟರು ಈ ಕ್ಷಣಕ್ಕೆ ವಿರಾಜಪೇಟೆ ಬಿಜೆಪಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಹೌದು. ಎಂಟರಲ್ಲಿ ಎರಡು ಬಿಜೆಪಿ, ಹದಿಮೂರಲ್ಲಿ ಎರಡು ಬಿಜೆಪಿ, ಹದಿನೆಂಟರಲ್ಲಿ ಎರಡು ಬಿಜೆಪಿ, ನಮ್ಮ ಅಕ್ಟೋಬರ್ ಸರ್ವೆನಲ್ಲಿ ಎರಡು ಬಿಜೆಪಿ, ನವೆಂಬರ್ ಸರ್ವೆನಲ್ಲಿ ಎರಡು ಬಿಜೆಪಿ. ಹಾಗಾಗಿ ಕೊಡಗಿನಲ್ಲಿ ಕಮಲ ಸದ್ಯಕ್ಕೆ ನಡೀತಾ ಇದೆ. ಇದಿಷ್ಟು ಕೊಡಗು ಜಿಲ್ಲೆಯ ನಮ್ಮ ಕರ್ನಾಟಕ ಟಿವಿಯ ನವೆಂಬರ್ನ ಮೆಗಾಸ್ಟಾರ್. ಎರಡು ಚಮಚ ಹಾಕಿ ಒಂದು ಹಾಲಲ್ಲಿ ಒಂದು ಜಿನಿ ಪೌಡರ್ ಕುಡಿದ್ಬಿಟ್ಟಂತಂದರೆ ನಿಮ್ಮದು ಏನು ರಿಕ್ವೈರ್ಮೆಂಟ್ಸ್ ಇದೆ, ಕ್ಯಾಲೋರಿ ರಿಕ್ವೈರ್ಮೆಂಟ್ಸ್, ಅದು ಫುಲ್ ಫುಲ್ ಆಗಿಬಿಡುತ್ತೆ. ಈ ಸಲ ಆರೋಗ್ಯದ ಬಗ್ಗೆ ನಾವೆಲ್ಲ ಇದು ಮಾಡುವ, ಯಾರಿಗೂ ಸ್ವೀಟ್ ಕೊಡೋದು ಬೇಡ, ಎಲ್ಲರಿಗೂ ಒಂದೊಂದು ಜೀನಿ ಪೌಡರ್ ಕೊಟ್ಬಿಡೋಣ. ಪ್ರತಿದಿನ ಒಂದು ಒಳ್ಳೆ ಆಹಾರ ಸೇವನೆ ಮಾಡಿದ್ರೆ ಬಿ ಪಿ, ಶುಗರು ಎಲ್ಲನೂ ಕಂಟ್ರೋಲಿಗೆ ಬರುತ್ತೆ. ಸಿರಿಧಾನ್ಯದಿಂದ ತಯಾರಾದ ಜೀನಿ ಕುಡಿಯಿರಿ, ಆರೋಗ್ಯವಾಗಿರಿ. ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ. ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಸರಿ ಇಟ್ ಮಾಡ್ಕೊಡ್ತಿದ್ರು, ಆದ್ರೀಗ ಜೀನಿ ಅವ್ರು ಮಾಡ್ತಿದ್ದಾರೆ. ಯಾಕಂದ್ರೆ ಜೀನಿ ಸರಿ ಇಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ. ಥ್ಯಾಂಕ್ ಯು ಜೀನಿ.